ತಿಮ್ಮಯ್ಯ ಬೇಗ ಮುಗಿಸಿ 11 ಗಂಟೆ ಮುಖ್ಯಮಂತ್ರಿ ಉತ್ತರ ಕೊಡ ಬರ್ತಾರೆ. ಸನ್ಮಾನ್ಯ ಸಭಾಪತಿಗಳಿಗೆ ವಂದಿಸ್ತೇನೆ. ಕರ್ನಾಟಕ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಕೆಲವು ಭೂಮಿಗಳ ವರ್ಗಾವಣೆ ನಿಷೇಧ, ಈ ಬಗ್ಗೆ ಹೇಳೋದಾದರೆ 1978ರಲ್ಲಿ ಸನ್ಮಾನ್ಯ ದೇವರಾಜ ಅರಸವರಿದ್ದಾಗ, ಮಾನ್ಯ ಶ್ರೀ ಬಸವಲಿಂಗಪ್ಪನವರಿದ್ದಾಗ ಈ ಕಾಯ್ದೆಯನ್ನು ಇಂದಿರಾಗಾಂಧಿ ವಿರುದ್ಧದಲ್ಲಿ ಅವರು ಮಾಡಿದ್ದು. ಏನು ಮಾಡ್ಬೇಕು ಹೇಳಿ, ನೀವು ಏನು ಮಾಡ್ಬೇಕು ಹೇಳಿ, ಅದೆಲ್ಲ ಹೇಳ್ಯಾರ ತಿಮ್ಮಯ್ಯ, ಏನು ಮಾಡ್ಬೇಕಂತೇಳಿ. ಸರ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಒಂದು ಕಾಯ್ದೆ ನಿಜವಾಗ್ಲೂ ಕೂಡ ಭಾಳ ಅನುಕೂಲ ಆಗ್ತದೆ. ಬಡವರಿಗೆ ಯಾವ ಉದ್ದೇಶಕ್ಕೋಸ್ಕರ ಸರ್ಕಾರಿ ಜಮೀನನ್ನು ಅವರಿಗೆ ಉಚಿತವಾಗಿ ಕೊಟ್ಟಿರ್ತಾರೋ ಅದನ್ನು ಅವರು ಪರಭಾರೆ ಮಾಡಬಾರ್ದು. ಮತ್ತು ಆ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಭೂ ಒಡೆಯರು ಮತ್ತು ಹಣಕಾಸು ಪರಿಸ್ಥಿತಿ ಹಣಕಾಸು ಇರ್ತಕ್ಕಂಥ ಐಶ್ವರ್ಯವಂತರು ಅವರಿಗೆ ಆಸೆ ಒಡ್ಡಿ ಅವ್ರ ಜಮೀನುಗಳನ್ನ ಬರ್ಸ್ತಾ ಇರ್ತಕ್ಕಂಥದ್ದು ಭಾಳಷ್ಟು ದುರುಪಯೋಗ ಆಗ್ತಾಯಿತ್ತು. ಆದರೆ ಈ ದುರುಪಯೋಗ ಆಗ್ತಕ್ಕಂಥದ್ದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈ ನಗರ ಪ್ರದೇಶಗಳ ಹತ್ತಿರ ಇರ್ತಕ್ಕಂಥ ಜಮೀನ್ದಾರ್ಗಳಿಗೆ ಅವರು ಏನು ದರಖಾಸ್ತಿಂದ ಕೊಟ್ಟಿರ್ತಾರೋ ಈ ನಗರ ಪ್ರದೇಶದ ಹತ್ತಿರ ಇರ್ತಕ್ಕಂಥವ್ರಿಗೆ ಅನುಕೂಲ ಮತ್ತು ಅನನುಕೂಲ ಎರಡೂ ಇದೆ. ಅವ್ರಿಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರಭಾರೆ ಮಾಡ್ತಕ್ಕಂಥದ್ದು ನಿಷೇಧ. ಆದರೆ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗಳು ನಗರ ಪ್ರದೇಶ ಹತ್ತಿರ ಬಂದಾಗ ಅಗ್ರಿಕಲ್ಚರ್ ಗುಣ ಕಳ್ಕೊಬಿಡ್ತಾವೆ. ಆಗ ಈ ಏನು ಪರಿಶಿಷ್ಟ ಜಾತಿ ಜನ ಈ ಜಮೀನು ಇಟ್ಕೊಂಡಿರ್ತಾರೋ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ಅವ್ರು ಅಗ್ರಿಕಲ್ಚರ್ ಉಪಯೋಗಿಸ್ಕೊಳ್ಳೋಕ್ಕೆ ಆ ಒಂದು ಇದಕ್ಕೆ ಮಾತ್ರ ಇದಿರೋದ್ರಿಂದ ಅವರು ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಅದನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ವಿಷಯದಲ್ಲೂ ಕೂಡ ಯಾರು ನಗರ ಪ್ರದೇಶದಲ್ಲಿರ್ತಕ್ಕಂಥ ಈ ದರಖಾಸ್ತು ಜಮೀನುಗಳಿದ್ದಾವೋ ಆ ದರಖಾಸ್ತು ಜಮೀನುಗಳನ್ನ ಅಂಥ ಸಮಯದಲ್ಲಿ ಅವರಿಗೆ ಅದನ್ನು ಅವರು ಅದನ್ನು ಪರಿವರ್ತನೆ ಮಾಡಿಕೊಂಡು ಅವರ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲ ಆಗ್ತಕ್ಕಂಥದ್ದು ಒಂದು ಕಾರಣ ಕೂಡ ಒಂದು ತೊಂದರೆ ಭಾಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾರೋದು ಬೇಡವರು, ಯಾಕೆಂದರೆ ಅವ್ರ ಜೀವನಕ್ಕೆ ಬೇಕೇ ಬೇಕಾಗ್ತದೆ. ಎಲ್ಲಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಹತ್ತತ್ರ ಇರ್ತಕ್ಕಂಥ ಈ ಅನುಸೂಚಿತ ಜಾತಿ ಜಮೀನುಗಳಿರ್ತಾವೋ ಅವರುಗಳಿಗೆ ಆವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದಿಲ್ಲ. ನಗರ ಸುತ್ತಮುತ್ತ ಬಂದಿರತಕ್ಕಂಥವ್ರಿಗೆ ಅವರು ಅದನ್ನು ಅವರ ಆರ್ಥಿಕ ಪರಿಸ್ಥಿತಿ ಮುಂದುವರಿಬೇಕಾದ್ರೆ ಅಥವಾ ಅನುಕೂಲ ಆಗಬೇಕಾದ್ರೆ ಅವರು ಅದನ್ನು ರಿನೇಷನ್ ಮಾಡಿಕೊಂಡು ಬೇರೆ ಮಾರಲಿಕ್ಕೆ ಅವಕಾಶ ಏನಾದರೂ ಇದ್ದರೆ ತಿದ್ದುಪಡಿ ಮಾಡೋದಾದರೆ ಅಥವಾ ಅನುಕೂಲ ಮಾಡಿಕೊಡೋದು ಭಾಳ ಅನುಕೂಲ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಮಹಾಸ್ವಾಮಿ ನಾಗರಾಜ್. ಮಾನ್ಯ ಸಭಾಪತಿಗಳೇ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು, ಧನ್ಯವಾದಗಳು. ಕರ್ನಾಟಕ ಅನುಚಿತ ಜಾತಿಗಳ ಮತ್ತು ಅನುಚಿತ ಬುಡಕಟ್ಟುಗಳ ವಿಧೇಯಕಕ್ಕೆ ತಿದ್ದುಪಡಿ ತರತಕ್ಕಂಥ ಈ ಸಂದರ್ಭದಲ್ಲಿ ಮೊದಲಾಗಿ ನಾನು ಕಾಂಗ್ರೆಸ್ ಸರ್ಕಾರನ ಮತ್ತು ಕಂದಾಯ ಸಚಿವರನ್ನ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಈ SC ST ವರ್ಗದ ಜನ ಭಾಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಈ ಒಂದು ತಿದ್ದುಪಡಿ ತರಬೇಕು ಅಂತ. ಇದು ಇವತ್ತಿನ ಬೇಡಿಕೆ ಅಲ್ಲ, ಸುಮಾರು ವರ್ಷಗಳಿಂದ ಹಲವಾರು ಬಾರಿ ಹೋರಾಟ ಮಾಡಿ ಮನವಿಗಳನ್ನ ಕೊಟ್ಕೊಂಡು ಬರ್ತಾಯಿದ್ರು. ಎಲ್ಲ ಸರ್ಕಾರಗಳು ಮನವಿ ಕೊಟ್ಟರು ಕೂಡ ಈ ಕೆಲಸ ಆಗಿರಲಿಲ್ಲ. ನಾವು ಚುನಾವಣಾ ಸಂದರ್ಭದಲ್ಲಿ ಒಂದು 6 ತಿಂಗಳ ಮೊದಲು ಚಿತ್ರದುರ್ಗದಲ್ಲಿ ಸಭೆ ನಡೆದಾಗ ಭಾಳಷ್ಟು ಬೇಡಿಕೆಗಳು ಬಂದಾಗ ಆ ಬೇಡಿಕೆಗಳ ಅನುಗುಣವಾಗಿ ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗ ಇದೆಲ್ಲ ಮೊದಲನೇ ಅಧಿವೇಶನ ಮಾಡ್ತೀವಿ ಅಂತ ವಾಗ್ದಾನವನ್ನು ಮಾಡಿದ್ದಕ್ಕಂಥದ್ದು ನಾನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದಂತ ಕೇಳಿಕೊಂಡಿರೋದು ಸತ್ಯ. ಸಭಾಪತಿಗಳೇ, ಆ ಕೊಟ್ಟ ಮಾತಿನಂತೆ ಈ ತಿದ್ದುಪಡಿ ತಂದಿರತಕ್ಕ ಸಂದರ್ಭದಲ್ಲಿ ಇಂದಿರಾಗಾಂಧಿಯವರು ಮತ್ತು ಆ ಕಾಲದಲ್ಲಿ ನೆಹರು ಅವರಿಂದ ಹಿಡಿದು ಇಂದಿರಾಗಾಂಧಿಯವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರು ಕೂಡ ಶೋಷಿತ ವರ್ಗಗಳಿಗೆ ಯಾವ ರೀತಿ ನಾವು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅಂತಹ ಬಹಳ ದೊಡ್ಡ ಕನಸು ಕಂಡು ಈ ಥರ ಕಾನೂನುಗಳನ್ನು ತಂದಿದ್ದ ನಾವು ಮರಿಬಾರ್ದು ಅಂತ ಮಾತು ಹೇಳ್ತೇನೆ. ಅವತ್ತು ಇಂದಿರಾಗಾಂಧಿಯವರು ಕೂಡ ಯಾವ ಶೋಷಿತ ವರ್ಗದವ್ರ ತಕ್ಷಣ ನಮಗೆಲ್ಲರಿಗೂ ಗೊತ್ತಿದೆ ತೀರಾ ಬಡತನದಲ್ಲಿರ್ತಕ್ಕಂತಹ ಶೋಷಿತ ವರ್ಗದವ್ರು. ನಾವು ನೋಡಿ SC ST ಜನನ ಯಾವ ಕೆಲಸಕ್ಕೆ ಅವರನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಇವತ್ತು ಪೌರಕಾರ್ಮಿಕರು ನೋಡಿದ್ರೆ 90% ಪೀಪಲ್ ಬಿಲಾಂಗ್ ಟು SC ST ಅಂತ ಹೇಳ್ತೀನಿ. ಅವ್ರಿಗೆ ಸರ್ಕಾರ ಅವ್ರಿಗೆ ಸಾಮಾಜಿಕ ಭದ್ರತೆ ಕೊಡಬೇಕಂತೇಳಿ 1 ಎಕರೆ ಜಮೀನನ್ನ ಕೊಟ್ಟದನ್ನು ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೂ ಮಾರಲಿಕ್ಕೆ ಆ ಪರಿಸ್ಥಿತಿ ಬಂದರೂ ಕೂಡ ಆತನ ಸಾಮಾಜಿಕ ಭದ್ರೆಯಿಂದ ಅವ್ನು ಉಳಿಸ್ಕೊಳ್ಳಬೇಕು ಆ ಜಮೀನನ್ನ ಕಾರಣಕ್ಕೋಸ್ಕರ ಇಂದಿರಾ ಗಾಂಧಿಯವರು ಇಂಥ ಜಮೀನು ಅವ್ರು ಕೊಟ್ಟು ಅವರ ಸಾಮಾಜಿಕ ಭದ್ರತೆಯನ್ನು ಕೊಟ್ಟಿರ್ತಾರೆ. ಅದನ್ನ ಕಾಪಾಡಲಿಕ್ಕೋಸ್ಕರ ಈ ಒಂದು ಕಾನೂನನ್ನು ತಂದಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಈ ಕಾಲಮಿತಿನ ತೆಗೆದಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಿದ್ದುಪಡಿಗಳು ಮಾಡಿರ್ತಕ್ಕಂಥ ವಿಚ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್ ಇಂದ ಯಾವುದೇ ಮಟ್ಟದಲ್ಲಿ ಅದು ಲೋವರ್ ಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ ಅವರು ಹೋದರೂ ಕೂಡ ಈ ಒಂದು ತಿದ್ದುಪಡಿ ಅವ್ರಿಗೆ ಸಹಾಯ ಆಗ್ತದೆ. ಕೊನೆಗೆ ಅವ್ರ ಪರವಾನಗಿ ಇಲ್ದಿರ ಮಾರದೇ ಇದ್ದರೆ ಅದಕ್ಕೆ ಅವ್ರಿಗೂ ಮತ್ತು ಅವ್ರ ಕುಟುಂಬದ ವರ್ಗದವರಿಗೆ ಮತ್ತು ಲೀಗಲ್ ಹೇರ್ಸ್ಗೆ ಇದು ಬಹಳ ದೊಡ್ಡ ಸಹಾಯ ಆಗ್ತಕ್ಕಂಥ ಒಂದು ತಿದ್ದುಪಡಿ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇಂಥ ಒಂದು ತಿದ್ದುಪಡಿ ಬಂದಿರೋದರಿಂದ SC ST ಜನಗಳಿಗೆ ಅನು ಒಂದೇ ಸೆಕೆಂಡ್ ಸರ್ ಅನುಚಿ
ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟು ಜನಾಂಗದವರಿಗೆ ಅವರ ನೆಕ್ಸ್ಟ್ ಜನರೇಷನ್ಗೆ ಸಹಾಯ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಸಾಮಾಜಿಕ ಭದ್ರತೆಗೆ ಅನುಗುಣವಾಗಿ ತಂದಿರತಕ್ಕಂಥ ತಿದ್ದುಪಡಿನ ತುಂಬು ಹೃದಯದಿಂದ ಸದನ ಸ್ವಾಗತ ಮಾಡಿ ಅಂಗೀಕಾರ ಮಾಡಬೇಕು ಅಂತೇಳಿ ಸಭಾಪತಿಗಳು ಮನವಿ ಮಾಡ್ತೀವಿ. ಮಾನ್ಯ ಸಭಾಪತಿಯವರ ಡಾಕ್ಟರ್ ತಿಮ್ಮಯ್ಯ ಅವರು, ಮಾನ್ಯ ಸದಸ್ಯರು, ಅವರಿಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಈ ಜಮೀನು ಮೂಲ ಮಂಜೂರಾತಿ ಕೃಷಿಗೆ ಆಗಿದ್ದರೂ ಕೂಡ ಅವರು ಕೃಷಿಯೇತರ ಚಟುವಟಿಕೆಗೆ ಇದನ್ನು ಬದಲಾವಣೆ ಕನ್ವರ್ಷನ್ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಯಾವುದೇ ನಿಬಂಧನೆ ಇಲ್ಲ. ಅವರು ಹೇಳಿದಾಗೆ ಮೂಲ ಕೃಷಿ ಭೂಮಿ ಆಗಿರುತ್ತೆ, ನಗರೀಕರಣ ಹರಡಿದ ಹಾಗೆ ಅದು ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳುವಂಥದ್ದು ಅನಿವಾರ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಕಾನೂನಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವು ಲ್ಯಾಂಡ್ ಅಂತ ಹೇಳ್ತೀವಿ ಬಿಟ್ಟರೆ ಬರೀ ಕೃಷಿ ಭೂಮಿ ಅಂತ ಏನು ನಾವು ಹೇಳಿಲ್ಲ ಮೂಲ ಕಾನೂನಿನಲ್ಲಿ. ಸೊ ಬರೀ ಭೂಮಿ ಅಂತ ಹೇಳಿದ್ದೇವೆ. ಸೊ ಜಮೀನು ಮೂಲ ಕೃಷಿಗೆ ಮಂಜೂರಾಗಿದ್ದರೂ ಕೂಡ ತದನಂತರ ಅದನ್ನು ಕೃಷಿಯೇತರ ಚಟುವಟಿಕೆಗೆ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಅಂಥ ಸಂದರ್ಭದಲ್ಲಿ ಖಂಡಿತವಾಗಿ ಅವರಿಗೆ ನಾವು ಪರಿವರ್ತನೆಯನ್ನು ಮಾಡಿಕೊಡ್ತೇವೆ. ಎರಡನೇದು, ನಾಗರಾಜ್ರವರು ಈ ಕಾನೂನಿನ ಮೂಲ ಉದ್ದೇಶವನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದರೆ ಶೋಷಿತ ಸಮಾಜದವರು ತಿಳುವಳಿಕೆ ಕೊರತೆಯಿಂದ, ಸಮಯದ ಒತ್ತಡದಿಂದ ಯಾವುದೋ ಒಂದು ಕಷ್ಟಕಾಲದಲ್ಲಿ ತಕ್ಷಣ ಅವರು ಯೋಚನೆ ಮಾಡೋದು ಜಮೀನು ಮಾರ್ಬಿಡೋಣ ಅಂತ. ಅಂಥ ಕಾಲದಲ್ಲಿ ಒಂದು ಇಂಥದ್ದೊಂದು ಸ್ವಲ್ಪ ನಿಬಂಧನೆ ಇದ್ದರೆ ಅವರಿಗೆ ಆ ಜಮೀನು ಉಳಿಯುತ್ತೆ. ಬಹುತೇಕ ಬಡವರಿಗೆ, ಮಾನ್ಯ ಸಭಾಪತಿಯವರೇ, ವಿಶ್ವದಲ್ಲಿ ಸಾವಿರಾರು ಅಧ್ಯಯನಗಳಾಗಿದ್ದಾವೆ, ಬಡತನದಿಂದ ಹೊರಗಡೆ ಬರಲಿಕ್ಕೆ ಒಂದು ಮೂಲ ಮಾರ್ಗ ಅಂತಂದರೆ ಅವ್ರ ಕೈಯಲ್ಲಿ ಯಾವುದಾದ್ರೂ ಒಂದು ಆಸ್ತಿ ಇರಬೇಕು. ಭೂಮಿ ಬಹುತೇಕ ನಾವು ಯಾವ ಬಡವರಿಗೆ ಭೂಮಿಗಳನ್ನು ಮಂಜೂರು ಮಾಡಿದ್ದೇವೆ, ಬಹುಶಃ ಅವರು ತಲೆ ತಲೆಮಾರುಗಳಲ್ಲಿ ಅದೊಂದೇ ಆಸ್ತಿ ಅವರಿಗೆ ಸಿಕ್ಕಿರುವಂಥದ್ದು, ಬೇರೆ ಆಸ್ತಿನೇ ಇಲ್ಲ. ಸೊ ಅವರು ಬಡತನದಿಂದ ಹೊರಗಡೆ ಬರಬೇಕು ಅಂದರೆ ಈ ಆಸ್ತಿ, ನಾವು ಸರ್ಕಾರ ಕೊಟ್ಟಿದ್ದ ಆಸ್ತಿ ಅವರ ಕೈಯಲ್ಲಿ ಉಳಿಬೇಕು ಅನ್ನೋದು ಈ ಕಾನೂನಿನ ಉದ್ದೇಶ. ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಸರ್ಕಾರದ ಅನುಮತಿ ತಗೊಂಡು ಮಾರುವಂತಕ್ಕೂ ಅವಕಾಶ ಇದೆ. ಹಾಗಾಗಿ ಸ್ವಲ್ಪ ಚೆಕ್ ಅಂಡ್ ಬ್ಯಾಲೆನ್ಸ್ ಇದ್ದರೆ ಇದು ಅವರಿಗೆ ಉಳಿತದೆ ಅನ್ನುವುದು ಇಂದಿರಾ ಗಾಂಧಿಯವರ ಕಲ್ಪನೆ ಆಗಿತ್ತು. ಯಾಕಂದರೆ ಲ್ಯಾಂಡ್ ರಿಫಾರ್ಮ್ಸ್ ಬಂದಮೇಲೆ ಅದಕ್ಕೆ ಮೊದಲು ಎಷ್ಟೋ ಜಮೀನುಗಳನ್ನು ಬಡವರಿಗೆ ಕೊಟ್ಟಿವಿ, ಆದರೆ ಅವತ್ತು ಇಂದಿರಾ ಗಾಂಧಿಯವರು ಗಮನಿಸಿದ್ರು ನಾವು ಕೊಟ್ಟಿದ್ದಂಥ ಜಮೀನುಗಳು ಪರಭಾರೆಯಾಗಿ ಅವರಿಂದ ಕಳೆದು ಹೋಗ್ತಾ ಇದೆಯಲ್ಲ, ಇದನ್ನು ಉಳಿಸ್ಬೇಕು ಅಂತೇಳಿ ಈ ಕರಡು ವಿಧೇಯಕವನ್ನು ಅವರು ತಯಾರು ಮಾಡಿದಂಥದ್ದು. ಹಾಗಾಗಿ ಇನ್ನೊಂದು ಪಾಯಿಂಟ್, ತಾವು ಹೇಳಿದ ಕಾಲಮಿತಿ ನಾನು ತೆಗೆದಾಕಿಲ್ಲ, ಮೂಲ ಕಾನೂನಿನಲ್ಲಿ ಕಾಲಮಿತಿ ಇರಲಿಲ್ಲ, ಆದರೆ ಆ ಪದವನ್ನು ಅವರು ಬಳಸಿರಲಿಲ್ಲ. ಮೂಲ ಕಾನೂನು ಯಾವತ್ತಿಂದ ಜಾರಿ ಬರುತ್ತೆ, ಎಲ್ಲಿವರೆಗೂ ಜಾರಿಯಲ್ಲಿರುತ್ತೆ ಅನ್ನೋದನ್ನ ಮೂಲ ಕಾನೂನು ಉದ್ದೇಶಪೂರ್ವಕವಾಗಿ ಓಪನ್ ಎಂಡೆಡ್ ಇಟ್ಟಿದ್ರು. ಇಟ್ ವಾಸ್ ಓಪನ್ ಎಂಡೆಡ್, ಬಟ್ ಆ ಪದ ಇರಲಿಲ್ಲ. ಹಾಗಾಗಿ ಆ ಪದವನ್ನು ನಾವು ಕಾಲಮಿತಿ ಇಲ್ಲ ಅನ್ನುವಂಥ ಪದವನ್ನು ಸೇರಿಸ್ತಾ ಇದ್ದೇವೆ. ಇಟ್ ಈಸ್ ಎನ್ಹ್ಯಾನ್ಸಿಂಗ್ ದಿ ಆಬ್ಜೆಕ್ಟಿವ್ ಆಫ್ ದ ಒರಿಜಿನಲ್ ಆ್ಯಕ್ಟ್. ವಿ ಆರ್ ಮೇಕಿಂಗ್ ಇಟ್ ಕ್ಲಿಯರ್, ಕ್ಲಾರಿಫೈ ಮಾಡ್ತಾ ಇದ್ದೀವಿ. ಯಾಕೆಂದರೆ ಆ ಪದ ಇಲ್ಲದೆ ಹೋಗಿದ್ದರಿಂದ ಅವ್ರಿಗೆ ಅಡ್ವರ್ಸ್ ರೂಲಿಂಗ್ಸು ಬರ್ತಾ ಇತ್ತು. ಹಾಗಾಗಿ ಅವ್ರು ಹೇಳಿದಾಗೆ ಶೋಷಿತ ಸಮುದಾಯಕ್ಕೆ ನಾವು ಕೊಟ್ಟಂಥ ಮಾತನ್ನು ಮೊದಲನೇ ಸದನದಲ್ಲೇ ಉಳಿಸ್ಕೊಳ್ಳುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಬಡವರಿಗೆ, ಯಾಕಂದರೆ ನಮ್ಮನ್ನು ಕೂರಿಸಿರೋದೇ ಇಲ್ಲಿ ಬಡವರು, ಅವರಿಗೆ ಕಲ್ಯಾಣ ಮಾಡುವಂಥದ್ದು ನಮ್ಮ ಕೆಲಸ, ನಮ್ಮ ಕರ್ತವ್ಯ, ನಮ್ಮ ಧರ್ಮ. ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ. ಬಡವರಿಗೆ ಆ ನ್ಯಾಯ ಸಿಗಬೇಕು ಅನ್ನೋದು ಈ ಕಾನೂನಿನ ಮೂಲ ಉದ್ದೇಶ. ಅದರಲ್ಲಿದ್ದಂಥ ನ್ಯೂನ್ಯತೆಯನ್ನು ಸರಿಪಡಿಸಿ ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮಾನ್ಯ ಸಭಾಪತಿಗಳೇ. ಇದಕ್ಕೆ ಸದನ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ.